ಶ್ರೀ ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ಈ ಸರ್ಪದೋಷ ಅನ್ನುವ ಮಾಲಿಕೆಯಲ್ಲಿ ನಾವು ಸಾಕಷ್ಟು ವಿವರವನ್ನು ಪ್ರತಿಯೊಂದು ಸಂಚಿಕೆಯಲ್ಲೂ ಕೂಡ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇವತ್ತು ಮತ್ತೊಂದು ವಿಚಾರವಾಗಿ ಸ್ವಲ್ಪ ವಿವರವನ್ನು ತಿಳ್ಕೊಳ್ಳೋಣ. ನೋಡಿ, ಸಾಧಾರಣವಾಗಿ ಈ ಸಂತಾನಕ್ಕೆ ಸಮಸ್ಯೆ ಬಂದಾಗ, ಯಾರಿಗಾದರೂ ಮನೆಯಲ್ಲಿ ಸಂತಾನ ಆಗ್ತಾ ಇಲ್ಲ ಅಂತಂದಾಗ, ಎಲ್ಲರೂ ಮೊದಲು ಹೇಳುವಂಥದ್ದು ಸರ್ವೇ ಜನ ಸಾಮಾನ್ಯರಿಗೂ ಕೂಡ ಗೊತ್ತಿರ್ತಕ್ಕಂತಹ ವಿಚಾರ ಅಂದರೆ, ಒಂದು ನಾಗಪ್ರತಿಷ್ಠೆಯನ್ನು ಮಾಡಿ ಸಂತಾನ ಆಗತ್ತೆ ಅಂತ ವಾಡಿಕೆಯಲ್ಲಿಯೇ ಬಂದಿರುವಂಥದ್ದು. ಅಂದರೆ ಅನಾದಿ ಕಾಲದಿಂದನೂ ಕೂಡ ಸಂತಾನಕ್ಕೆ ಅಂತಂದಾಗ ಈ ರೀತಿ ಒಂದು ನಾಗನಿಗೆ ಸಂಬಂಧಪಟ್ಟಂತಹ ಪೂಜೆಯನ್ನು ಮಾಡಬೇಕು ಅನ್ನುವಷ್ಟು ಜ್ಞಾನವಂತೂ ಎಲ್ಲರಿಗೂ ಕೂಡ ಇದ್ದೇ ಇರುವಂಥದ್ದು. ಹಾಗಾದರೆ ಈ ಸಂತಾನಕ್ಕೂ ಈ ನಾಗನಿಗೂ ಏನು ಸಂಬಂಧ? ಯಾಕೆ ಸರ್ಪದೋಷ ಇದ್ದವರಿಗೆ ಈ ರೀತಿ ಸಂತಾನದ ಸಮಸ್ಯೆ ಬರುತ್ತಾ? ಇದೆಲ್ಲವನ್ನು ಕೂಡ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಈ ಸಂತಾನಕ್ಕೆ ಸಮಸ್ಯೆ ಬಂದಿದೆ ಅಂತಂದಾಗ ಜಾತಕವನ್ನು ಪರಿಶೀಲನೆಯನ್ನು ಮಾಡಿದಾಗ ಜಾತಕದಲ್ಲಿ ರಾಹುಕೇತುಗಳ ಸ್ಥಾನವನ್ನು ನೋಡಿ ಈ ಒಂದು ದೋಷ ಇದೆಯಾ, ಯಾವ ರೀತಿಯ ದೋಷ, ಯಾಕಾಗಿ ಸಂತಾನ ಆಗ್ತಾ ಇಲ್ಲ, ಮತ್ತು ಈ ಸಂತಾನಕ್ಕೆ ಇಂಥ ಸಮಸ್ಯೆ ಬಂದಾಗ ಕೇವಲ ಸರ್ಪದೋಷ ಒಂದೇ ಕಾರಣ ಆಗೋದಿಲ್ಲ, ಪಿತೃದೋಷ ಕಾರಣ ಆಗುತ್ತೆ ಕೆಲವರ ಜಾತಕದಲ್ಲಿ, ಕೆಲವರ ಜಾತಕದಲ್ಲಿ ಮಾತೃಶಾಪವಿರುತ್ತೆ, ಈ ರೀತಿ ಸಮಸ್ಯೆಗಳಿದ್ದಾಗಿಯೂ ಕೂಡ ಸಂತಾನಕ್ಕೆ ಸಮಸ್ಯೆ ಬರುವಂಥದ್ದು ಇರುವಂತಹ ಒಂದು ಕಾರಣ. ಹಾಗಾದರೆ ಇದಕ್ಕೆ ಹೇಗೆ ಸಮಸ್ಯೆ ಮೂಲದಿಂದ ಹುಟ್ಟಿಕೊಳ್ಳುತ್ತೆ ಅನ್ನೋದನ್ನು ನೋಡೋಣ. ಈ ಸಾಮಾನ್ಯವಾಗಿ ಈ ನಾಗಗಳು ಈ ಚಳಿ ಮತ್ತು ಮಳೆಗಾಲದಲ್ಲಿ ಬಹಳ ಒಂದು ರೀತಿ ತುಂಬ ಖುಷಿಯಾಗಿ ಹೊರಗಡೆ ಹರಿದಾಡುವಂಥದ್ದು. ಇದು ಚಳಿಗಾಲ, ಬೇಸಿಗೆಗಾಲ, ಮಳೆಗಾಲ ಮೂರಕ್ಕೂ ಕೂಡ ಸ್ಪಂದಿಸುವಂಥದ್ದು. ಯಾವ ಕಾಲಕ್ಕೂ ಅದೇನೋ ಅಷ್ಟೊಂದು ಹೆದರುವಂಥದ್ದಿಲ್ಲ. ಚಳಿಗಾಲದಲ್ಲಿ ಏನು ಮಾಡುತ್ತೆ, ಎಲ್ಲಿ ಬಿಸಿಲಿನ ಎಳೆ ಬಿಸಿಲು ಶಾಖ ಇರುತ್ತೆ, ಯಾರದಾದರೂ ಮನೆಯಲ್ಲಿ ಹಿಂದಿನ ಕಾಲದಲ್ಲೆಲ್ಲ ಈ ಒಲೆಗಳ ಇರ್ತಾ ಇತ್ತು. ಒಲೆ ಅಂತಂದರೆ ಸೌದೆ ಒಲೆ ಅಥವಾ ಇಜ್ಜಿಲಿನ ಒಲೆಗಳಲ್ಲಿ ಅಡುಗೆ ಮಾಡ್ತಾ ಇರ್ತಕ್ಕಂಥದ್ದಿತ್ತು. ಆ ರೀತಿಯ ಹೊಗೆಯ ಗೂಡಿನ ಹತ್ತಿರ, ಅಂದರೆ ಅಡುಗೆ ಮನೆಯಲ್ಲಿ ಎಲ್ಲಿ ಶಾಖ ಜಾಸ್ತಿ ಇರುತ್ತೆ ಅದರ ಹತ್ತಿರದಲ್ಲಿ ಬಂದು ಮಲ್ಕೊಂಡು ಬೆಚ್ಚಗೆ ಮಾಡ್ಕೊಳ್ತಾ ಇದ್ದಂಥದ್ದು. ಎಳೆ ಬಿಸಿಲಿನಲ್ಲಿ ಒಂದು ರೀತಿ ಮೈ ಕಾಯಿಸ್ಕೊಳ್ಳೋ ರೀತಿಯಲ್ಲಿ ಅದು ಬೆಚ್ಚಗೆ ಒಂದು ರೀತಿ ಇರುವಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದಂಥದ್ದು. ಮತ್ತು ಇನ್ನು ಬೇಸಿಗೆಯ ದಿನಗಳಲ್ಲಿ ಎಲ್ಲಿ ತನುವಾಗಿರುತ್ತೆ, ಅಂದರೆ ಹೊಲ ಗದ್ದೆಗಳಲ್ಲಿ ನೀರನ್ನು ಬಿಟ್ಟಿರ್ತಾರೆ, ಭೂಮಿ ತಣ್ಣಗಿರುತ್ತೆ, ಅಂತಹ ಜಾಗದಲ್ಲಿ ಇರ್ತಕ್ಕಂಥದ್ದು. ಈ ರೀತಿ ಅದು ತನಗೆ ಆಯಾ ಕಾಲಕ್ಕೆ ತಕ್ಕಂತೆ ತನ್ನ ವಾಸಸ್ಥಾನವನ್ನು ಗುರುತಿಸ್ಕೊಳ್ಳುತ್ತೆ. ಆದರೆ ಮಳೆಗಾಲ ಅದಕ್ಕೆ ಬಹಳ ಅತಿ ತುಂಬ ಇಷ್ಟವಾಗ್ತಕ್ಕಂತಹ ಕಾಲ. ಮಳೆಗಾಲದಲ್ಲಿ ಎಲ್ಲ ಭಾಗದಲ್ಲಿಯೂ ಕೂಡ ಭೂಮಿ ತಂಪಾಗಿರುತ್ತೆ, ಅದು ಸಮೃದ್ಧಿಯಾಗಿ ಹೊರಗಡೆ ಓಡಾಡಿಕೊಂಡಿರುತ್ತೆ, ಸ್ವೇಚ್ಛಾಚಾರವಾಗಿರುತ್ತೆ. ಅಂತಹ ಸಂದರ್ಭಗಳಲ್ಲಿ ಈ ಹಾವಿಗೆ ಏಟುಗಳು ಬೀಳೋದು ಜಾಸ್ತಿ. ಯಾವಾಗ ಮನುಷ್ಯನ ಕಣ್ಣಿಗೆ ಕಾಣಿಸ್ಕೊಳ್ಳುತ್ತೆ ಆವಾಗ ಅವನು ಹೊಡೆದಾಕ್ಬಿಡ್ತಾನೆ. ಯಾವುದಾದರೂ ಪ್ರಾಣಿಗಳು ಜಾನುವಾರುಗಳಿಗೆ ಕಾಲಿನ ತುಳಿತಕ್ಕೆ ಸಿಕ್ಕಿ ಸಾಯುವುದಿರುತ್ತೆ. ಕೆಲವೊಮ್ಮೆ ಇದು ಆಚೆ ಕಡೆ ಬಂತು ಅಂದರೆ ಬೇರೆ ರೀತಿಯ ಹದ್ದುಗಳಿರ್ಬೋದು, ಬೇರೆ ಪ್ರಾಣಿಗಳಿರ್ಬೋದು, ಪಕ್ಷಿಗಳಿರ್ಬೋದು, ಬಂದು ಅದನ್ನು ಕುಕ್ಕಿ ತಿನ್ನುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಅದು ಬಹಳ ಬೇಗ ಏಟನ್ನು ತಿನ್ನುವಂತಹ ಕಾಲ ಮಳೆಗಾಲವಾಗಿರುತ್ತೆ. ಹಾಗಾಗಿ ಈ ಮಳೆಗಾಲದಲ್ಲಿ ಮನುಷ್ಯನು ಅಷ್ಟೇ, ತಾನೇನು ಮಾಡ್ತಾನೆ, ಕಂಡ ತಕ್ಷಣ ಅದನ್ನು ಸಾಯಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಕೆಲವೊಮ್ಮೆ ಅದು ಪೂರ್ಣವಾಗಿ ಸತ್ತೇ ಇರೋದಿಲ್ಲ, ಅದು ಒಂದು ರೀತಿ ವಿಲವಿಲ ಒದ್ದಾಡ್ತಾ ಇರುತ್ತೆ. ಅಂತಹ ನೋವಿನಲ್ಲಿ ಇರುವಾಗ ಈ ಸರ್ಪಗಳು ತುಂಬ ತೀವ್ರವಾಗಿ ಶಾಪವನ್ನು ಕೊಡುತ್ತೆ. ಮತ್ತು ಅದು ಹಾಗೆಯೇ ಕೊನೆಯ ಉಸಿರನ್ನು ಎಳೆಯುವಾಗ ಒಂದು ರೀತಿಯ ಜೋರಾಗಿ ಉಸಿರನ್ನು ಹೊರಗೆ ಬಿಡುತ್ತೆ. ಅದರಿಂದ ಒಂದು ರೀತಿಯ ವಾಸನೆ, ಅದು ನಮಗೆ ಗೊತ್ತಾಗೋದಿಲ್ಲ, ಪಶು ಪ್ರಾಣಿಗಳಿಗೆ ವಾಸನೆ ಸೂಕ್ಷ್ಮ ಇರುತ್ತೆ, ಅವರುಗಳಿಗೆ ಇದು ಗೊತ್ತಾಗತ್ತೆ. ಮನುಷ್ಯನ ಒಂದು ಉಸಿರಾಟದಲ್ಲಿ ಆ ಜಾಗದಲ್ಲಿ ಯಾರಿರ್ತಾರೆ ಅಂದರೆ ಅದನ್ನು ಹತ್ಯೆ ಮಾಡಿದಂಥವರು, ಅದನ್ನು ನೋಡ್ತಾ ಇದ್ದಂಥವರು, ಅವರೆಲ್ಲರೂ ಆ ಗಾಳಿಯನ್ನು ಆಘ್ರಾಣಿಸಿದಾಗ ಅವರ ಶರೀರದ ಒಳಗೆ ಈ ಗಾಳಿ ಹೋಗಿ ಸೇರಿಕೊಳ್ತು ಅಂತಂದರೆ ಅವರೆಲ್ಲರಿಗೂ ಕೂಡ, ಕೇವಲ ಹೊಡೆದವರಿಗಷ್ಟೇ ಅಲ್ಲ, ಅದನ್ನು ನೋಡಿದವರಿಗೆ, ವೀಕ್ಷಣೆ ಮಾಡಿದವರಿಗೆ ಎಲ್ಲರಿಗೂ ಕೂಡ ಸರ್ಪದೋಷ ಕಟ್ಟಿಟ್ಟ ಬುತ್ತಿ. ಮತ್ತು ಈ ರೀತಿಯ ಸರ್ಪಗಳನ್ನು ಸಂಸ್ಕಾರವೂ ಮಾಡದೆ ಹಾಗೆ ವಾಪಸ್ ಹೋದರೆ ಮತ್ತೊಂದು ದೋಷ, ಇವೇನಾಗತ್ತೆ, ಪ್ರೇತಾತ್ಮವಾಗಿ ಉಳಿದು ಹೋಗುತ್ತೆ. ಆಗ ಇಂತಹ ವಂಶದಲ್ಲಿ ಮುಂದಿನ ಒಂದು ಪೀಳಿಗೆಯವರಲ್ಲಿ
ಸಂತಾನಕ್ಕೆ ಸಮಸ್ಯೆಗಳು ಬರ್ತಕ್ಕಂಥದ್ದು ಕಂಡುಬರುವಂಥದ್ದು. ಹಾಗಾಗಿ ಯಾರ ಒಂದು ವಂಶದಲ್ಲಿ ನಾವೇ ಮಾಡಬೇಕಂತಿಲ್ಲ, ನಮ್ಮ ಹಿರಿಯರು ಯಾರಾದರೂ ಮಾಡಿದರೆ, ನಮ್ಮ ಪಿತೃಜರು ಯಾರಾದರೂ ಮಾಡಿದ್ದರೆ ಆಗ ಕೂಡ ಈ ದೋಷ ವಂಶ ಪಾರಂಪರ್ಯವಾಗಿ ಹರಿದು ಬರ್ತಾನೇ ಇರುತ್ತೆ. ಇದನ್ನು ಯಾರಾದರೂ ಒಬ್ಬರು ಸರಿಯಾಗಿ ಸಂಪೂರ್ಣವಾಗಿ ಇದಕ್ಕೆ ಪೂರ್ಣ ವಿರಾಮವನ್ನು ಕೊಡಲಿಲ್ಲ ಅಂದರೆ ಇದು ಮುಂದುವರಿತಾನೇ ಇರುತ್ತೆ ಆ ವಂಶದಲ್ಲಿ. ಇಲ್ಲ, ಗರ್ಭನಿಲ್ಲದಿರುವುದು, ಸಂತಾನ ಆಗದೇ ಇರತಕ್ಕಂಥದ್ದು, ಸಂತಾನವಾದರೂ ಕೂಡ ಅಂಗವೈಕಲ್ಯತೆ ಇರತಕ್ಕಂತಹ ಮಕ್ಕಳು ಹುಟ್ಟುವಂಥದ್ದು, ಅಥವಾ ಬುದ್ಧಿಮಾಂದ್ಯತೆ ಇರತಕ್ಕಂಥದ್ದು, ಮಕ್ಕಳಲ್ಲಿ ಬೇರೆ ಏನೋ ದೋಷಗಳು ಇರುವಂಥದ್ದು, ಈ ರೀತಿ ಎಲ್ಲ ಸಮಸ್ಯೆಗಳು ಇರುವಂತಹ ಮಕ್ಕಳು ಆಗುವಂಥದ್ದು, ಇವೆಲ್ಲವೂ ಕೂಡ ಈ ಭಾಗದ ಒಂದು ಈ ರೀತಿಯ ಸರ್ಪದೋಷ ವಂಶ ಪಾರಂಪರ್ಯವಾಗಿ ಬಂದಿರುವಂತಹ ವಂಶದಲ್ಲಿ ಕಂಡು ಬರತಕ್ಕಂತಹ ಕುರುಹುಗಳಾಗಿರುತ್ತೆ ನೋಡಿ. ಹಾಗಾಗಿ ಯಾರೇ ಆಗಲಿ ಸರ್ಪವನ್ನು ಹತ್ಯೆ ಮಾಡೋದೂ ಬೇಡ, ಮಾಡಿದಾಗ ನೋಡ್ತಾ ಅಲ್ಲಿ ನಿಂತುಕೊಳ್ಳೋದೂ ಬೇಡ. ಆಕಸ್ಮಿಕವಾಗಿ ನೋಡಿದ್ವಪ್ಪ, ನಾವು ಮಾಡೇ ಇರಲಿಲ್ಲ, ಸರ್ಪ ಸತ್ತಿದೆ ಅಂತ ಗೊತ್ತಾದ ಮೇಲೆ ಅದಕ್ಕೆ ಒಂದು ವಿಧಿವತ್ತಾಗಿ ಶಾಸ್ತ್ರೋಕ್ತವಾಗಿ ಆ ಕಳೆಯ ಬರವನ್ನು ತಂದು ನೀವೇನಾದರೂ ಅದಕ್ಕೆ ಸಂಸ್ಕಾರ ಮಾಡಿದ್ದೇ ಆದರೆ ನಿಮಗಷ್ಟೇ ಅಲ್ಲ, ನಿಮ್ಮ ವಂಶಜರಿ ಎಲ್ಲರಿಗೂ ಕೂಡ ಸರ್ಪದೋಷದಿಂದ ಸಂಪೂರ್ಣವಾಗಿ ಮುಕ್ತಿ ಸಿಕ್ಕೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ಒಂದು ಕಾರ್ಯದಿಂದ ಅನೇಕ ರೀತಿಯ ಜನಗಳಲ್ಲಿ ಸಂತಾನದ ಒಂದು ಸಮಸ್ಯೆ ಬರ್ತಕ್ಕಂಥದ್ದಿರುತ್ತೆ. ಈ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಬೇಕು ಅಂದರೆ ವಿಧಿವತ್ತಾಗಿ ಸರ್ಪ ಸಂಸ್ಕಾರವನ್ನು ಮಾಡಬೇಕಾಗತ್ತೆ. ಆಗಷ್ಟೇ ಈ ಸಂತಾನದ ಸಮಸ್ಯೆ ಬಗೆಹರಿಯೋದಕ್ಕೆ ಸಾಧ್ಯವಾಗತ್ತೆ. ಹೌದಪ್ಪ, ಹಾಗಾದರೆ ನಮ್ಮ ಪೂರ್ವಜರಿಂದನೋ ನಮ್ಮ ಹಿರಿಯರಿಂದನೋ ಈ ರೀತಿ ಸರ್ಪಕ್ಕೆ ದೋಷ ಸಮಸ್ಯೆ ಆಗಿದೆ ಅನ್ನೋದು ನಾವು ತಿಳ್ಕೊಳ್ಳೋದಾದರೂ ಹೇಗೆ ಅನ್ನುವಂತಹ ಪ್ರಶ್ನೆ ಮತ್ತೆ ಕಾಡುತ್ತೆ. ಅದಕ್ಕೇನು ಮಾಡಬೇಕಾಗಿಲ್ಲ, ನಿಮ್ಮ ಜಾತಕವನ್ನು ತೆಗೆದುಕೊಂಡು ಬಂದರೆ ಅದನ್ನು ಪರಿಶೀಲನೆ ಮಾಡಿದಾಗ ಈ ಒಂದು ಸಂತಾನಕ್ಕೆ ಸಮಸ್ಯೆ ಇದೆಯಾ ಇಲ್ಲವಾ, ಸಂತಾನಕ್ಕೆ ಸರ್ಪದೋಷದ ಛಾಯೆ ಇದೆಯಾ, ಪಿತೃದೋಷದ ಛಾಯೆ ಇದೆಯಾ, ಮಾತೃಶಾಪ ಇದೆಯಾ, ಸರ್ಪಶಾಪ ಇದೆಯಾ, ಇದೆಲ್ಲವನ್ನೂ ಪರಿಗಣಿಸಿ ನಂತರದಲ್ಲಿ ಪರಿಹಾರವನ್ನು ಸೂಚನೆಯನ್ನು ಮಾಡಬೇಕಾಗತ್ತೆ. ಕೆಲವರ ಜಾತಕದಲ್ಲಿ ಅವರ ಜಾತಕದ ಲಗ್ನದ ಕುಂಡಲಿಯನ್ನು ನಾವು ತೆಗೆದುಕೊಂಡು ನೋಡಿದಾಗ ಪಂಚಮ ಭಾವದಲ್ಲಿ ರಾಹುವೇನಾದರೂ ಸ್ಥಿತನಾಗಿದ್ದರೆ ಏಕಾದಶದಲ್ಲಿ ಕೇತು ಇರ್ತಾನೆ, ಈ ರೀತಿ ಇರತಕ್ಕಂತಹ ಜಾತಕವನ್ನು ನಾವು ಪದ್ಮಕಾಳಸರ್ಪ ಯೋಗ ಅಂತ ಹೇಳಿ ಕರಿತೀವಿ. ಈ ಪದ್ಮಕಾಳಸರ್ಪ ಯೋಗ ಇರತಕ್ಕಂಥವರ ಮನೆಯಲ್ಲಿ ಯಾರಿಗಾದರೂ ಕೂಡ ಈ ರೀತಿಯ ಒಂದು ಸಂತಾನಕ್ಕೆ ಸಮಸ್ಯೆ ಬರುವಂತಹ ಅವಕಾಶಗಳು ಇರುತ್ತೆ. ಅಷ್ಟೇ ಅಲ್ಲ, ಈ ರೀತಿಯ ಜಾತಕರಿಗೆ ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಕೊರತೆ ಇರುತ್ತೆ. ವಿದ್ಯಾಭ್ಯಾಸದ ಕಾಲದಲ್ಲಿ ಏನೋ ಅಡಚಣೆ ಬರುತ್ತೆ. ಕೆಲವು ಮಕ್ಕಳಿಗೆ ನೋಡಿ, ಪರೀಕ್ಷೆ ಬರ್ತಾ ಇದ್ದಾಗೆ ಏನೋ ವಿಪರೀತವಾಗಿ ಜ್ವರ ಬರುತ್ತೆ. ಕೆಲವರಿಗೆ ಈ ಜಾಂಡೀಸ್ ಬಂದ್ಬಿಡುತ್ತೆ ಕೆಲವು ಮಕ್ಕಳಿಗೆ, ಆ ಟೈಮ್ನಲ್ಲಿ ಅವರು ಪರೀಕ್ಷೆ ಬರೆಯೋಕ್ಕೆ ಆಗೋದಿಲ್ಲ. ಇನ್ನು ಕೆಲವು ಮಕ್ಕಳಿಗೆ ಈ ಪರೀಕ್ಷೆಯ ಕಾಲದಲ್ಲಿ ಮನೆಯಲ್ಲಿ ಬೇರೆ ಏನೋ ಯಾರದ್ದೋ ಸಾವು ನೋವುಗಳಾಗುತ್ತೆ, ಪರೀಕ್ಷೆಗೆ ಅಡಚಣೆಯಾಗುತ್ತೆ. ಒಟ್ಟಿನಲ್ಲಿ ವಿನಾಕಾರಣ ಅವರ ವಿದ್ಯಾಭ್ಯಾಸಕ್ಕೆ ಭಂಗವಾಗುವಂತಹ ಅವಕಾಶಗಳು ಕೂಡ ಬರುತ್ತೆ. ಹಾಗಾಗಿ ಈ ರೀತಿಯ ಸರ್ಪದೋಷ ಇದ್ದಾಗ ಮನೆಯಲ್ಲಿ ಸಂತಾನದ ಸಮಸ್ಯೆ ಇರಬಹುದು, ವಿದ್ಯಾಭ್ಯಾಸದ ಕೊರತೆ ಇರಬಹುದು, ಗಂಡ ಹೆಂಡಿರಲ್ಲಿ ಮನಸ್ತಾಪಗಳು ಮೇಲಿಂದ ಮೇಲೆ ಬರ್ತಕ್ಕಂಥದ್ದು, ಸಣ್ಣ ಸಣ್ಣ ವಿಷಯಕ್ಕೆ ವ್ಯಾಜ್ಯಗಳಾಗುವಂಥದ್ದು, ಈ ರೀತಿ ಅನೇಕ ಸಮಸ್ಯೆಗಳು ಮನೆಯಲ್ಲಿ ಕಂಡುಬರುತ್ತೆ. ಹಾಗಾಗಿ ಇಂತಹ ಸಮಸ್ಯೆ ಇದ್ದಾಗ ಕೂಡ ಜಾತಕವನ್ನು ಸರಿಯಾಗಿ ಅವಲೋಕನವನ್ನು ಮಾಡಿ ಸೂಕ್ತವಾದ ಪರಿಹಾರವನ್ನು ಮಾಡಿಕೊಂಡಿದ್ದೆ ಆದರೆ ನೋಡಿ, ಖಂಡಿತವಾಗಿಯೂ ಕೂಡ ಸಂತಾನಕ್ಕೆ ಅವಕಾಶ ಆಗುತ್ತೆ. ಕೆಲವೊಮ್ಮೆ ಎಷ್ಟೋ ಭಾರಿ ಭಾರಿಯಾಗಿ ಖರ್ಚು ಮಾಡಿ ವೈದ್ಯಕೀಯವಾಗಿ ಚಿಕಿತ್ಸೆಯನ್ನು ಪಡೀತಾ ಇರ್ತಾರೆ, ಆದರೂ ಕೂಡ ಈ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕಿರೋದಿಲ್ಲ. ಆದರೆ ಈ ರೀತಿಯ ದೋಷವನ್ನು ಸರಿಯಾಗಿ ನಿವೃತ್ತಿ ಮಾಡಿಕೊಂಡಿದ್ದೆ ಆದರೆ ಆವಾಗ ಮಾತ್ರ ಅವರಿಗೆ ಅನುಕೂಲ ಆಗೋದಕ್ಕೆ ಅವಕಾಶ ಆಗುತ್ತೆ. ಹಾಗಾದರೆ ಇದಕ್ಕೆಲ್ಲ ಎಲ್ಲಿ ಪರಿಹಾರ ಮಾಡೋದು ಅಂತಂದರೆ, ಮುಕ್ತಿನಾಗ ಕ್ಷೇತ್ರ ಬೆಂಗಳೂರಿನಲ್ಲಿ ಬಂದಾಗ, ನೀವು ಅಲ್ಲಿಗೆ ಬಂದಾಗ ವಿಚಾರ ಮಾಡಿದರೆ ಇದಕ್ಕೆ ನಾವು ಏನು ಮಾಡಬೇಕು, ಪರಿಹಾರ ಏನು, ಯಾವಾಗ ಮಾಡಬೇಕು, ಇದೆಲ್ಲವನ್ನು ಕೂಡ ವಿವರವಾಗಿ ಹೇಳ್ತೀವಿ. ಅದರ ಪ್ರಕಾರ ಮಾಡಿಕೊಂಡಿದ್ದೆ ಆದರೆ
ಇಲ್ಲಿ ಬಂದ ಅನೇಕ ಸಾವಿರಾರು ಜನಕ್ಕೆ ಸಂತಾನ ಭಾಗ್ಯ ಇಲ್ಲ ಅಂದವ್ರಿಗೆಲ್ರಿಗೂ ಕೂಡ ಸಂತಾನವಾಗಿದೆ, ದೋಷ ನಿವಾರಣೆ ಆಗಿದೆ. ಹೇಗಪ್ಪ ದೋಷ ನಿವಾರಣೆ ಆಗತ್ತೆ? ಇದು ಕ್ಷೇತ್ರವೇ ಸರ್ಪಕ್ಷೇತ್ರ, ಇದು ಕ್ಷೇತ್ರವೇ ರಾಹುವಿನ ಕ್ಷೇತ್ರ. ಹಾಗಾಗಿ ಈ ರಾಹುವಿಗೆ ಸಂಪೂರ್ಣವಾಗಿ ರಾಹುವಿನ ಸಮಸ್ಯೆಯನ್ನು ಕಳ್ಕೋಬೇಕಾದ್ರೆ ಮುಕ್ತಿನಾಗ ಕ್ಷೇತ್ರಕ್ಕೆ ಬರಬೇಕಾಗತ್ತೆ. ಹಾಗಾಗಿ ಯಾರಿಗೆ ಈ ರೀತಿಯ ಸಮಸ್ಯೆಗಳು, ಮಕ್ಕಳಲ್ಲಿ ವಿದ್ಯಾಭ್ಯಾಸದ ತೊಂದರೆ ಇರ್ಬೋದು ಅಥವಾ ಯಾರಿಗಾದರೂ ಸಂತಾನದ ಸಮಸ್ಯೆ ಇರ್ಬೋದು, ಈ ರೀತಿ ಇದ್ದಾಗ ಮುಕ್ತಿನಾಗ ಕ್ಷೇತ್ರಕ್ಕೆ ಬನ್ನಿ, ಅಲ್ಲಿ ಸರಿಯಾದ ಪರಿಹಾರವನ್ನು ಮಾಡಿಕೊಳ್ಳಿ, ನಿಮ್ಮ ನಿಮ್ಮ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಿಕೊಳ್ಳಿ. ಬಹುಶಃ ಈ ಒಂದು ವಿವರಣೆ ನಿಮಗೆ ತೃಪ್ತಿಯನ್ನು ಕೊಟ್ಟಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗಿಯೂ ನಿಮಗೆ ತೃಪ್ತಿ ಕೊಟ್ಟಿದ್ದೇ ಆದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ. ನಮಸ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ.